ಹಾಯ್ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ವಯಸ್ಸಾದವರು ಇದ್ದೇ ಇರ್ತಾರೆ ಸೊ ಅವರು ಕೂಡ ಆರೋಗ್ಯದಿಂದ ಇರೋದು ಭಾಳ ಅಂದ್ರೆ ಬಹಳ ಮುಖ್ಯ ಆಗಿರ್ತೈತಿ ಸೊ ಸೀನಿಯರ್ ಸಿಟಿಜನ್ಗೋಸ್ಕರ ಸ್ಪೆಷಲ್ ಆಗಿ ಈ ವಿಡಿಯೋ ಅವ್ರಿಗೆ ಮಾಡೇನಿ ಸೊ ಮನೆಯಲ್ಲೇ ಕೂತ್ಕೊಂಡು ಆಮೇಲೆ ಚೇರ್ ಮೇಲೆ ಕೂತ್ಕೊಂಡು ಅವರು ಈ ಮಾಡ್ಬೋದು ರೀ ನಮಸ್ತೆ ನಾನು ಮಂಜುಳಾ ನಿಮ್ಮ ಯೋಗ ಕೋಚ್ ಸೊ ಇನ್ನು ವಯಸ್ಸಾದಂಗೆ ಆದಂಗೆ ಸೊ ಅವ್ರಲ್ಲಿ ಏನಾಕೈತೆ ಅಂತಂದ್ರೆ ಸೊ ಸ್ಟೆಮಿನಾ ಕಡಿಮೆ ಆಗ್ತೈತಿ ಎನರ್ಜಿ ಕೂಡ ಕಡಿಮೆ ಆಗ್ತೈತಿ ದಿನ ಪ್ರತಿಯಾಗಿ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಅವ್ರು ವ್ಯಾಯಾಮ ಅನ್ನ ಮಾಡ್ಕೋತರಂತಂದ್ರ ಸೊ ಸ್ಟೆಮಿನಾ ಬರ್ತೈತಿ ಎನರ್ಜಿ ಬರ್ತೈತಿ ಮತ್ತೆ ಶರೀರದಲ್ಲಿ ಶಕ್ತಿ ಕೂಡ ಬರ್ತೇತಿರಿ ಸೊ ಮನೆಯಲ್ಲೇ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ನೀವು ವ್ಯಾಯಾಮಗಳನ್ನ ಮಾಡಬಹುದು ಸೊ ಮೊದಲು ಏನ್ ಮಾಡಿರ್ತೀರಿ ಚೇರ್ ಮೇಲೆ ಕುತ್ಕೊಂಡಿರ್ತೀರಿ ಸೊ ಬಹಳಷ್ಟ ನಾನು ನೋಡೇನಿ ಏನಂತಂದ್ರ ಅಹ್

ಸೊ ಆಮೇಲೆ ವ್ಯಾಯಾಮ ಹೇಳಿ ಸೊ ವಾಕಿಂಗ್ ಓದಲಿರ್ಬೋದು ಅಥವಾ ಮನ್ಯಾಗ ಕುತ್ಕೊಂಡು ಚೇರ್ ಮೇಲೆ ಅಂತು ವ್ಯಾಯಾಮ ಮಾಡ್ಬೇಕಂತ ಹೇಳಿ ಒಮ್ಮೆ ಸ್ಟಾರ್ಟ್ ಮಾಡ್ಬಾರ್ದು ರೀ ಸೊ ಕೂತ್ಕೋಬೇಕ್ರಿ ಮೊದ್ಲು ಸೊ ಕುತ್ಕೋಬೇಕಂತಂದಾಗ ಏನು ಮಾಡ್ಬೇಕ್ರಿ ಅಂತಂದ್ರೆ ಚೇರ್ ಮೇಲೆ ಅಂತೂ ಕೂತ್ಕೊಂಡಿರ್ತೀರಿ ಸೊ ಕೂತ್ಕೊಂಡ್ಮೇಲೆ ಈ ರೀತಿ ಕಾಲು ಇರೋಂಗಿಲ್ಲ ಕಾಲು ಹಿಂದೆ ಹೋಗಂಗಿಲ್ಲ ಏನಂತಂದ್ರೆ ಕಾಲು ಮುಂದೆ ಇರಬೇಕು ಆಮೇಲೆ ಸರಿ ರೀತಿಯಾಗ ನಿಮ್ಗೆ ಕಂಫರ್ಟ್ ಆಗೋಂಗ ಕೂತ್ಕೋರಿ ಆಮೇಲೆ ಈ ರೀತಿ ಕುತ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂದೆ ಸೊ ಹಿಂದೆ ಕೂತ್ಕೊಂಡ್ರಿ ಅಂತಂದ್ರೆ ಸೊ ಈ ಭಾಗ ರೆಸ್ಟ್ ಆಗ್ಬಿಡ್ತೈತಿ ಹಿಂದಿಲ್ಲಿ ಸೊ ಅದಕ್ಕೆ ಏನಂತಂದ್ರೆ ಸ್ವಲ್ಪ ಮುಂದೆ ಬರ್ರಿ ಸೊ ಹಿಂದಿಂದ ಚೇರಿಂದ ಹಿಂದಿನ ಭಾಗ ಆಸರೆ ಇಲ್ದಂಗ ಸ್ವಲ್ಪ ಮುಂದೆ ಬಂದು ಕೂತ್ಕೊರಿ ಈ ರೀತಿ ಬೆನ್ನು ಕತ್ತ ನೇರವಾಗಿರಲಿ ಎಷ್ಟು ಸ್ಟಾರ್ಟ್ ಅಷ್ಟು ನೇರವಾಗಿ ಇಟ್ಕೋರಿ ಆಮೇಲೆ ಕೂತ್ಕೊಂಡ್ಮೇಲೆ ಒಮ್ಮೆ ಸ್ಟಾರ್ಟ್ ಮಾಡೋಂಗಿಲ್ಲ ಕಣ್ಣುಗಳನ್ನು ಮುಚ್ಚಿರಿ ಕಣ್ಣು ಮುಚ್ಚಿರಿ ನಿಮ್ಮ ದೇಹ ಮತ್ತು ಮನ್ಸಿನ ಕಡೆ ಗಮನ ಹಾರಸ್ರಿ ಸಹಜವಾದ ಉಸಿರಾಟ ಇರ್ಲಿರಿ ಉಸಿರಾಟ ಸಹಜವಾಗಿರಬೇಕು ಮತ್ತು ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತೀರಿ ಈಗ ಉಸಿರು ಯಾವಾಗದ ಒಳಗತ್ತಿರಿ ಉಸಿರು ಯಾವಾಗ ಬಿಡಕತ್ತಿರಿ ಅದ್ರ ಕಡೆ ಗಮನ ಹಾರಸ್ರಿ ಇಷ್ಟಾದ್ಮೇಲೆ ನಿಧಾನವಾಗಿ ಕಣ್ ತೆಗೀರಿ ಇನ್ಮೇಲೆ ವ್ಯಾಯಾಮಗಳನ್ನು ಸ್ಟಾರ್ಟ್ ಮಾಡ್ರಿ ಆಮೇಲೆ ಏನ್ರಿ ಅಂತಂದ್ರೆ ಇನ್ನೊಂದು ನಿಮ್ಗೆ ಏನು ಸಲಹೆ ಅಂತಂದ್ರೆ ಸೊ ಏನು ವ್ಯಾಯಾಮಗಳನ್ನು ಮಾಡ್ತಿರಲ್ಲ ನಿಧಾನವಾಗಿ ಮಾಡ್ರಿ ಪ್ರೀತಿಯಿಂದ ಮಾಡ್ರಿ ಮತ್ತ ಮನಸ್ಸಿನಿಂದ ಮಾಡ್ಬೇಕ್ರಿ ಹಾಗೆ ಪ್ರತಿ ದಿನ ಮಾತ್ರ ನಿಮ್ಗೆ ರಿಸಲ್ಟ್ ಬರ್ತೇತ್ರಿ ಸೊ ಕುತ್ಕೊಂಡಿರ್ತೀರಿ ಕಾಲುಗಳು ಮುಂದಿರಲಿ ಬೆನ್ನು ನೇರವಾಗಲಿ ಅಷ್ಟು ಸಾಧ್ಯಕ್ಕೆ ಅಷ್ಟು ಸೊ ಇಲ್ಲಿ ಮತ್ತ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕುತ್ತಿಗೆ ಭಾಗದಿಂದ ಸೊ ಇಲ್ಲಿ ಮಾಡ್ತೀರಿ ಅಂತಂದ್ರೆ ಉಸಿರು ತಗೋತ ಕಥೆ ಉಸಿರು ಬಿಡುತ್ತ ಎದುರಿಗೆ ಬರ್ತೈತಿ ಕೆಳಗೆ ಉಸಿರು ತಗೋತ ಹಿಂದ ಉಸಿರು ಬಿಡುತ್ತ ಈ ರೀತಿ ನೀವು ಇದನ್ನ ಐದು ಬಾರಿ ಮಾಡಬಹುದು ಅಥವಾ ಎಂಟು ಬಾರಿ ಮಾಡ್ರಿ ಸೊ ಐದು ಬಾರಿ ಮಾಡಿದ್ರೆ ಓಕೆ ನಿಜವಾಗ್ಲೂ ಕರೆಕ್ಟ್ ಯಾವ ರೀತಿ ಇದನ್ನ ಉಸಿರು ತಗೋತಾ ಹಿಂದ ಉಸಿರು ಬಿಡ್ತಾ ಏನ್ ಚಿನ್ನ ಐತಲ್ಲ ಸೊ ಎದೆ ಭಾಗ ಹತ್ಬೇಕು ಸೊ ಯಾಕೆ ನಿಮಗೆ ಹೇಳ್ಕೊಡ್ತಾ ಇಲ್ಲ ಅಂತಂದ್ರೆ ಸೊ ನಿಮ್ಗೆ ಕೆಲವೊಬ್ರಿಗೆ ಏನಂತಂದ್ರೆ ಇಲ್ಲಿ ಪೇನ್ ಅಂತರ್ತೇತಿ ಇಲ್ಲೇ ಮಾಸ್ ವೇಶಿಯಾದಿಂದ ಇಲ್ಲಿ ಪೇನ್ ಇರ್ತೈತಿ ಆಮೇಲೆ ಕೆಲವೊಬ್ರಿಗೆ ಸರ್ವೈಕಲ್ ಪ್ರಾಬ್ಲಮ್ ಇರ್ಬೋದು ಸೊ ಇಲ್ಲೆಲ್ಲ ಕುತ್ತಿಗೆ ಭಾಗದಲ್ಲಿ ನೋವು ಇರ್ಬೋದು ಸೊ ಅದಕ್ಕಾಗಿ ನಾ ಏನು ಮಾಡತ್ತಂತಂದ್ರೆ ಅಂತಂದ್ರೆ ಕೇವಲ ಉಸಿರು ತಗೋರಿ ಆಮೇಲೆ ಉಸಿರು ಬಿಡ್ತಾ ಈ ರೀತಿ ಇಷ್ಟ ಮಾಡ್ರಿ ಇದನ್ನ ಐದು ಬಾರಿ ಮಾಡ್ರಿ ಸೊ ನೆಕ್ಸ್ಟ್ ಟ್ವಿಸ್ಟಿಂಗ್ ಮಾಡೋದು ನೆಕ್ ಟ್ವಿಸ್ಟಿಂಗ್ ಸೊ ಮೊದಲು ಉಸಿರು ತಗೋತೀರಿ ಉಸಿರು ಬಿಡ್ತಾ ನಿಮ್ಮ ಬಲಗಡೆ ನೆಕ್ನ ಟ್ವಿಸ್ಟ್ ಮಾಡ್ತೀರಿ ಕುತ್ತಿಗೆ ಭಾಗನ ಟ್ವಿಸ್ಟ್ ಮಾಡ್ತೀರಿ ಮತ್ತೆ ಉಸಿರು ತಗೋತಾ ಸೆಂಟರ್ ಬಂದ ಉಸಿರು ಬಿಡ್ತಾ ನಿಮ್ಮ ಎಡಕ್ಕ ಫಸ್ಟ್ ಯಾವಾಗ್ಲೂ ಬಲಕ್ಕ ಟ್ವಿಸ್ಟ್ ಆಗ್ಬೇಕ್ರಿ ಮತ್ತೆ ಉಸಿರು ತಗೋತೀರಿ ಉಸಿರು ತಗೋತ ಸೆಂಟರ್ ಬರ್ತೀರಿ ಉಸಿರು ಬಿಡ್ತಾ ನಿಮ್ಮ ಬಲಕ ಮತ್ತೆ ಉಸಿರು ತಗೋತ ಸೆಂಟರ್ ನಿಧಾನವಾಗಿ ಮಾಡ್ರಿ ಮತ್ತೆ ಉಸಿರಾಡ ಜೊತಿನಾಗ ಮಾಡ್ರಿ ಸೊ ಇದನ್ನ ಕೂಡ ಐದು ಬಾರಿ ಮಾಡ್ರಿ ಉಸಿರು ತಗೋತ ಸೆಂಟರ್ ಕೊನೆಗೆ ಮುಗಿ ಹಂತಕ್ಕೆ ಮತ್ತೆ ವಾಪಸ್ ಎಲ್ಲಿಂದ ಇರ್ತಿಲ್ಲ ಸೊ ಅಲ್ಲಿಂದ ಉಸಿರು ತಗೋತಾ ಸೆಂಟರ್ ಬಂದಿಲ್ಲೆ ಉಸಿರನ್ನು ಬಿಟ್ಟು ರಿಲ್ಯಾಕ್ಸ್ ಮಾಡ್ತೀರಿ ಸೊ ಇಷ್ಟ ಆದ್ಮೇಲೆ ಇಷ್ಟ ಆದಮೇಲೆ ಸೊ ನಿಮಗೆ ಯಾಕೋ ರಿಲ್ಯಾಕ್ಸ್ ಮಾಡಬೇಕು ಅನ್ನಿಸ್ತಪ್ಪ ಅಂತಂದ್ರೆ ಸೊ ಕಣ್ಗಳನ್ನು ಮುಚ್ಕೊರಿ ಉಸಿರು ತಗೋರಿ ಉಸಿರು ಬಿಡ್ರಿ ಉಸಿರು ತಗೋರಿ ಉಸಿರ್ಬಿಡ್ರಿ ಮತ್ತೆ ಕಣ್ಣು ತೆಗಿತೀರಿ ಮತ್ತು ಮುಂದಿನ ವ್ಯಾಯಾಮಗಳನ್ನು ಸ್ಟಾರ್ಟ್ ಮಾಡ್ತೀರಿ ಸೊ ನಡು ನಡುವೆ ರಿಲ್ಯಾಕ್ಸ್ ಮಾಡ್ಕೊತ ವ್ಯಾಯಾಮಗಳನ್ನು ಮಾಡಿರಿ ಸೊ ನೆಕ್ಸ್ಟ್ ಈ ಭಾಗದ ಮಾಡಿ ಸೊ ಇಲ್ಲಿ ಇಲ್ಲೇನು ಮಾಡ್ತೀರಂತ ಎರಡೂ ಕೈಗಳನ್ನು ಮುಂದ್ ತೊಂಬರಿ ಸೊ ಮುಂದೊಂಬರಿ ಅನ್ನೋತ್ತಿಗೆ ಸೊ ಕೈ ಫೋಲ್ಡ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಕೆಳಗಿಂದಲ್ಲ ಸೊ ನಿಮ್ಮ ಶೋಲ್ಡರ್ ಲೆವೆಲ್ ಕೈಗಳಿರಲಿ ಈ ರೀತಿ ಆಮೇಲೆ ಕೈ ನಡುವೆ ಸ್ವಲ್ಪ ಅಂತರ ಇರಲಿ ಸೊ ಕೈ ಈ ರೀತಿ ಬೇಡ ಫುಲ್ ಅಗಲು ಬೇಡ್ರಿ ಏನಂತಂದ್ರೆ ಶೋಲ್ಡರ್ ಲೆವೆಲ್ ಇಲ್ಲಿ ಸ್ವಲ್ಪ ಅಂತರ ಇರಲಿ ಇಲ್ಲಿ ಸೊ ಇಲ್ಲೇನು ಮಾಡ್ತೀರ ಅಂತಂದ್ರೆ ಫೋಲ್ಡ್ ಮಾಡ್ಕೊರಿ ಕೈಗಳನ್ನು ಫೋಲ್ಡ್ ಮಾಡ್ಕೊಂಡು ಸೊ ಇಲ್ಲಿ ಹಗ್ಗ ಐತ ಸೊ ಹಗ್ಗ ಐತಂತ ಕಲ್ಪನೆ ಇಲ್ಲಿ ಸೊ ಹಗ್ಗ ಇಲ್ಲಿ ಜೋತ್ ಬಿಟ್ಟಾರ ನಾ ಹಗ್ಗಾನ ಹಿಡ್ಕೊಂಡೇನಿ ಸೊ ಆ ಕಲ್ಪನೆ ಮಾಡ್ಕೊರಿ ಸೊ ಹಗ್ಗ ಹಿಡ್ಕೊಂಡಿರ್ತೀರಿ ಇಲ್ಲಿ ಸೊ ಇಲ್ಲೇನು ಮಾಡ್ತೀರ ಅಂತಂದ್ರೆ ಉಸು ತಗೋರಿ ಉಸು ಬಿಡ್ತಾ ಹಿಂಗ್ಮ್ಯಾಗ ಈ ರೀತಿ ಮಾಡೋದು ಹಗ್ಗ ಹಿಡ್ಕೊಂಡಿರ್ತೀರಿ ಸಲ ಮ್ಯಾಗ ಹೋಗೋದು ಕೆಳಗೆ ಬರೋದು ಕೈ ಮ್ಯಾಲೆ ತೊಗೋದು ಕೆಳ ತೊಗೋದು ಇಲ್ಲ ಇಷ್ಟ ಮ್ಯಾಗ ನನಗೆ ನನಗಂತಂದ್ರೆ ಸೊ ಇಷ್ಟ ಮಾಡ್ರಿ ಸೊ ಮೊದ್ಲಿನ ಕಾಲದಾಗ ಸೊ ನೀವೆಲ್ಲ ಬಾಯಿ ಒಳಗಿಂದ ನೀರ್ ಜಗ್ಗಿ ನೀರ್ ತರ್ತಾ ಇರ್ತೀರಿ ಸೊ ಅದ ರೀತಿ ವ್ಯಾಯಾಮ್ರಿ ಸೊ ಹಗ್ಗ ಹಿಡ್ಕೊಂಡಿರಿ ಸೊ ನೀರ್ ಜಗಾತಿರಿ ಈಗ ನೀರ್ ಜಗಾತಿರಿ ನೀರ್ ಜಗಾತ್ರಿ ಹಗ್ಗ ಇಡ್ಕೊಂಡು ಕೆಳಗ ಮೇಲೆ ಕೆಳಗ ಮೇಲೆ ಕೆಳಗ ಮೇಲೆ ಸೊ ಅದೇ ರೀತಿ ಹಗ್ಗನ ಈ ರೀತಿ ತಗ್ತಿದ್ರಿ ಅದ್ ನಾವಿಲ್ಲಿ ಕೆಳಗ ಮೇಲೆ ಕೆಳಗ ಮೇಲೆ ಮಾಡಕತ್ತೇವ್ರಿ ಸೊ ಉಸಿರಾಟ ಜೊತೆನಿಲ್ಲ ಇಲ್ಲಿ ಹೆಂಗ್ ಉಸಿರು ತಗೊಂಡಿರ್ತೀರಿ ಉಸಿರು ತಗೊಳುದು ಉಸಿರು ಮೇಲೆ ಸೊ ಉಸ್ ಏನೋ ಶ್ವಾಸದ ಗತಿ ಏನಿರ್ತೈತಲ್ಲ ಸೊ ಅದೇ ರೀತಿ ಮಾಡ್ರಿ ನಿಧಾನವಾಗಿ ಮಾಡ್ರಿ ಸೊ ಇದನ್ನ ಕೂಡ ನೀವು ಐದು ಬಾರಿ ಮಾಡ್ಬೋದು ಅಥವಾ ಎಂಟು ಬಾರಿ ಮಾಡ್ರಿ ಸೊ ನಿಮ್ಗೆ ಎಷ್ಟು ಸಾಧ ಆಕೈತಲ್ಲ ಅಷ್ಟ ಮಾಡ್ರಿ ಬಾಳ ಪ್ರೆಷರ್ ಹಾಕ ಹಾಕಿ ಮಾಡಾಕ ಹೋಗ್ಬೇಡ್ರಿ ನಿಮ್ಗೆ ಎಷ್ಟು ಸಾಧ ಆಕೈತೆ ಅಷ್ಟ ನಿಧಾನವಾಗಿ ಸೊ ನೆಕ್ಸ್ಟು ಕೈಗಳನ್ನು ನಿಂಬಾದಕ್ಕೆ ತಗೋರಿ ಮೊದಲು ಈ ರೀತಿ ತಗೋರಿ ಆಮೇಲೆ ಕೈಗಳನ್ನು ಹೊಳಸ್ಕೊತೀರಿ ಸೊ ಇಲ್ಲಿ ಉಸಿರು ತಗೋತೀರಿ ಉಸಿರು ಬಿಡುತ್ತಾ ಈ ರೀತಿ ಫೋಲ್ಡ್ ಮಾಡ್ಕೋದು ಉಸಿರು ತಗೋತಾ ಕೈ ಚಾಚೋದು ಉಸಿರು ಬಿಡುತ್ತಾ ಫೋಲ್ಡ್ ಉಸಿರು ತಗೋತಾ ಕೈ ಚಾಚ್ತೀರಿ ಉಸಿರು ಬಿಡುತ್ತಾ ಫೋಲ್ಡ್ ಮಾಡ್ತೀರಿ ಆಮೇಲೆ ಇನ್ನೊಂದು ಏನು ತಪ್ಪು ಮಾಡಕ್ ಹೋಗ್ಬೇಡ್ರಿ ಅಂತಂದ್ರೆ ಸೊ ಕೈ ರೀತಿ ಅಲ್ಲ ಹಿಂಗ ಕೆಳಗೆ ಬರೋಂಗಿಲ್ಲ ರೀ ಸೊ ಏನಂತಂದ್ರೆ ಕೈ ಇದೇ ರೀತಿ ಐತಿ ಸೊ ಕೈ ಇದೇ ರೀತಿ ಇದ್ದಾಗ ನಿಮ್ಮ ಎದೆ ಏನಾಗಿರ್ತೈತಿ ಎಕ್ಸ್ಪಾಂಡ್ ಆಗಿರ್ತತಿ ಸೊ ಅದಕ್ಕೆ ಈ ರೀತಿ ಉಸಿರು ತಗೋತಾ ಕೈ ಚಾಚೋದು ಉಸಿರು ಬಿಡ್ತಾ ಕೈನ ಫೋಲ್ಡ್ ಮಾಡೋದು ಸೊ ಈ ರೀತಿ ಇದನ್ನು ಕೂಡ ಐದು ಬಾರಿ ಎಂಟು ಬಾರಿ ಮಾಡ್ಬೋದ್ರಿ ಇದನ್ನ ಸೊ ನಿಮ್ಗೆ ಎಷ್ಟು ಸಾಧಕತ್ತಲ್ಲ ಅಷ್ಟೇ ಮಾಡ್ರಿ ಸೊ ಈಗ ಕೂತ್ಕೆ ಬಾಗ ಇಲ್ಲಿ ಇಲ್ಲಿ ಸೊ ಈಗ ಇಲ್ಲಿ ಇಲ್ಲಿ ಕೂಡ ಆತ್ರಿ ಸೊ ನೆಕ್ಸ್ಟ್ ಇಲ್ಲಿ ಮಾಡೋಣ ಅಂತ ಈಗ ಸೊ ಎರಡು ಕೈಗಳನ್ನ ಮುಂದೆ ರೀತಿ ಮುಂದೆ ತಗೊಂಡು ಹೆಪೆಟ್ಟನ್ ಲಾಕ್ ಮಾಡ್ಕೋರಿ ಆಮೇಲೆ ನಾಲ್ಕು ಫೋಲ್ಡ್ ನಾಲ್ಕು ಬೆರ ಫೋಲ್ಡ್ ಮಾಡ್ತೀರಿ ಈ ರೀತಿ ಸೊ ಇಲ್ಲಿ ರಿಸ್ಟ್ ರೊಟೇಶನ್ ಸೊ ನಿಧಾನವಾಗಿ ಇಲ್ಲೇ ಉಸಿರಾಟ ಸಹಜವಾಗಿರ್ಲಿ ಇಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಆಮೇಲೆ

ಈ ರೀತಿ ಸೊ ಕೈಗಳನ್ನು ಬಾಜಕ್ಕೆ ತೊಗೊಂಡು ಕೂಡ ಮಾಡ್ಬೋದ್ರಿ ಈ ರೀತಿ ಇದನ್ನು ಕೂಡ ಐದು ಬಾರಿ ಮಾಡಿರಿ ಇದನ್ನ ಹತ್ತು ಬಾರಿ ಕೂಡ ರೀ ನೀವು ಇದನ್ನ ನೆಕ್ಸ್ಟ್ ಈಗ ನಾವು ಏನು ಮಾಡಿದ್ವಿ ಅಂತಂದ್ರೆ ಫೋಲ್ಡ್ ಮಾಡಿದ್ವಿ ಓಪನ್ ಆ್ಯಂಡ್ ಕ್ಲೋಸ್ ಮಾಡಿದ್ವಿ ಸೊ ಓಪನ್ ಆ್ಯಂಡ್ ಕ್ಲೋಸ್ ಮಾಡಿದಾಗ ಸೊ ನಾವು ಮೊದಲು ಏನು ಮಾಡತ್ತೇವೆ ನೋಡ್ರಿ ಸೊ ಹಿಂಗೆ ಇವು ಫೋಲ್ಡ್ ಆಗ್ತಾವ ಸೊ ಹಿಂಗೆ ಮಾಡಿದಾಗ ಇವು ಫೋಲ್ಡ್ ಆಗ್ತಾವ್ ಆದರೆ ಇಲ್ಲೇನದ್ರೀ ಸೊ ಇವು ಫೋಲ್ಡ್ ಆಗ್ಬೇಕಲ್ರಿ ಸೊ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಸೊ ಈ ರೀತಿ ಕೈ ಇಟ್ಕೊಂಡಿರಿ ಈ ರೀತಿ ಕೈ ಇಟ್ಕೊಂಡು ಇವು ಮುಂದಿನ ಫಿಂಗರ್ಸ್ ಏನಾದವಲ್ಲ ಬೆರಳುಗಳು ಸೊ ಇಲ್ಲೇ ಫೋಲ್ಡ್ ಮಾಡೋದು ನಂತರ ಇದು ಇಷ್ಟು ಹಿಂಗೆ ಫೋಲ್ಡ್ ಮಾಡ್ತೀರಿ ಇಷ್ಟು ಹಿಂಗೆ ಇಟ್ಕೊಂಡು ಮಾಡಕ್ಕೆ ತಂದಾಗಂಗ್ಲ ಸೊ ಕೈ ಈ ರೀತಿ ಇಟ್ಕೊರಿ ಇಟ್ಟು ಫಸ್ಟ್ ಇದನ್ನು ಫೋಲ್ಡ್ ಮಾಡ್ಕೊರಿ ಮತ್ತು ಹಿಂಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು ಮುಂದಿನ ತುದಿಗಳನ್ನು ಬೆರಳನ್ನು ಫಸ್ಟ್ ಇದನ್ನು ಫೋಲ್ಡ್ ಮಾಡೋದು ಹಿಂಗೆ ಸೊ ಇದನ್ನು ಕೂಡ ಐದು ಬಾರಿ ಮಾಡಿರಿ ಸೊ ಹಿಂಗಾಗಂಗ್ಲ ಸೊ ಹಿಂಗೆ ಸೊ ಇದಕ್ಕಿಂತ ಸೊ ಬೆಸ್ಟ್ ಅನ್ನಿಸ್ತೈತಿ ಕೈಗಳು ಈ ರೀತಿ ಮಾಡೋದು ಈ ರೀತಿ ಮಾಡೋದು ಈ ರೀತಿ ಮಾಡೋದು ಸೊ ನಿಮ್ಗೆ ಹೆಂಗೆ ಆಕೈತಲ್ಲ ಅದೇ ರೀತಿ ಮಾಡ್ರಿ ನಿಧಾನವಾಗಿ ಮಾಡ್ರಿ ಪ್ರೀತಿಯಿಂದ ಮಾಡಿ ಮನಸ್ಸಿನಿಂದ ಮಾಡ್ರಿ ಈಗ ಕೂತ್ಕೊಂಡು ನಾವು ಕಟಿ ಚಕ್ರಾಸನ ಮಾಡೋಣ ಅಂತರಿ ಸೊ ಅದಕ್ಕೆ ಏನು ಮಾಡ್ತೀರಂತಾರೆ ಮೊದಲು ಕೈಗಳನ್ನ ಈ ರೀತಿ ತೊಗೊಂಬರ್ರಿ ನಿಮ್ಮ ಶೋಲ್ಡ್ರ್ ಲೆವೆಲ್ ಇರಬೇಕು ಸೊ ಇಲ್ಲಿ ಉಸಿರು ತೊಗೋತೀರಿ ಉಸಿರು ಬಿಡ್ತಾ ನಿಮ್ಮ ಬಲ್ಲಕ್ಕ ಟ್ ಟ್ವಿಸ್ಟ್ ಆಗ್ತೀರಿ ಕೈಗಳನ್ನು ಒಯ್ತೀರಿ ಟ್ವಿಸ್ಟ್ ಆಗ್ತೀರಿ ಮತ್ತ ಉಸರು ತಗೋತ ಮುಂದ್ ಬರೋದು ಕೈಗಳನ್ನ ಮುಂದರೋದು ಮತ್ತೆ ಉಸಿರು ಬಿಡ್ತಾ ನಿಮ್ಮ ಎಡಕ್ಕೆ ಆಮೇಲೆ ಏನು ತಪ್ಪು ಮಾಡಬೇಡ್ರಿ ಅಂತಂದ್ರೆ ಹಿಂಗೆ ಮಾಡಿರ್ತೀರಿ ಸೊ ಹಿಂಗೆ ಮಾಡ್ಬೇಕಂತೇಳಿ ಹಿಂಗೆ ತಿರ್ಗೋಗಿಲ್ರಿ ಸೊ ನಾ ಹೊಳ್ಬೇಕು ತಡಿಪ ಅಂತೇಳಿ ಈ ರೀತಿ ತಿರ್ಗೋಂಗಿಲ್ಲ ಏನಂತಂದ್ರೆ ಸೀದನ ನೀವು ಕೂತ್ಕೊಂಡಿರ್ಬೇಕು ಕಾಲುಗಳ ಮುಂದೆ ಇರ್ಬೇಕು ಸೀದಾ ಕುತ್ಕೊಂಡಿರ್ಬೇಕು ಸೊ ಈ ಭಾಗ ಏನೈತಲ್ಲ ಇದಷ್ಟ ಟ್ವಿಸ್ಟ್ ಆಗ್ಬೇಕು ನಮ್ಗೆ ಅದಕ್ಕೆ ಉಸಿರು ತಗೋ ಇಲ್ಲಿ ಕೈ ಚಾಚೋದು ಉಸಿರು ತಗೋಳೋದು ಉಸಿರು ಬಿಡ್ತ ಬಲಕ್ ಫಸ್ಟ್ ಮತ್ ಉಸಿರು ತಗೋತ ಮುಂದ್ ಬರ್ತೀರಿ ಕೈಗಳನ್ನ ತಗೊಂಡು ಉಸುರು ಬಿಡುತ್ತ ಈ ರೀತಿ ಮತ್ ಉಸರು ತಗೋತ ಕೈಗಳನ್ನ ಮುಂದ್ ತೊಗೊಂಡ್ಬರ್ತಿರಿ ಸೆಂಟರ್ ಮತ್ತ ಉಸಿರು ಬಿಡ್ತ ಈ ರೀತಿ ನಿಮ್ಮ ಎಡಕ್ಕೆ ಮತ್ತು ಕೊನೆಗೆ ಉಸಿರು ತಗೋತ ಮುಂದೆ ಬರ್ತೀರಿ ಉಸಿರು ಬಿಡ್ತಾ ಕೈಗಳನ್ನ ಇಳಿಸೋದು ಸೊ ನಿಧಾನವಾಗಿ ಮಾಡ್ರಿ ಆಮೇಲೆ ಇದನ್ನ ಐದು ಬಾರಿ ಮಾಡ್ರಿ ನೀವು ನೆಕ್ಸ್ಟ್ ಆರ್ಚ್ ಆಗೋದು ಸೊ ಇಲ್ಲಿ ಮಾಡ್ತೀರ ಅಂತಂದ್ರೆ ನೀವು ಸೊ ನಾನು ಈ ರೀತಿ ಚೇರ್ ತಗೊಂಡಿರಿ ಸೊ ನೀವು ಏನು ಇಲ್ಲಿ ಸ್ಟ್ಯಾ ಕೈಗಳನ್ನ ಸ್ಟ್ಯಾಂಡ್ ಮಾಡಕ್ಕೆ ಸೇರಿತ್ ಅಂತಂದ್ರೆ ಸೊ ಅಂತ ಕೂಡ ನೀವು ಚೇರ್ ತಗೋಬಹುದು ಒಟ್ಟು ನಿಮ್ಮ ಮನೆಯಾಗ ಯಾವ್ದೈತಲ್ಲ ಚೇರ್ ತಗೊಂಡೆ ಯೂಸ್ ಮಾಡ್ರಿ ವ್ಯಾಯಾಮ ಮಾಡ್ರಿ ಸೊ ಈ ರೀತಿ ಸ್ಟ್ಯಾಂಡ್ ಇತ್ತಪ್ಪ ಇಲ್ಲೇ ಇಲ್ಲಿ ಕೈ ಇಡಾಕ ಇತ್ತಂತಂದ್ರೆ ಸೊ ಈ ರೀತಿ ಕೈ ಇಟ್ಟ ನೀವು ಈ ವ್ಯಾಯಾಮ ಮಾಡ್ಬೋದು ಅಥವಾ ಇಲ್ಲಪ್ಪ ಅಂತಂದ್ರೆ ಸೊ ಈ ರೀತಿ ಕೈ ಇಟ್ಕೋರಿ ಅಥವಾ ಇಲ್ಲೇ ಬಾಜುಕಾದ್ರೂ ಕೈ ಇಟ್ಕೋಬೋದ್ರಿ ನೀವು ಮೊದ್ಲು ಏನು ಮಾಡ್ತೀರಿ ಅಂತಂದ್ರೆ ಕೈ ಮ್ಯಾಲೋಯ್ತೀರಿ ಬಲಗೈ ಮ್ಯಾಲೋಯ್ರಿ ಮೊದ್ಲೇ ಉಸಿರು ತಗೋರಿ ಉಸಿರು ಬಿಡ್ತಾ ಮತ್ತು ಮತ್ತರು ತಗೋತೀರಿ ಉಸಿರು ತಗೋತ ಮೇಲೆ ಉಸಿರು ಬಿಡುತ್ತ ಕೆಳದು ಉಸಿರು ತಗೋತ ಮೇಲೆ ಉಸಿರು ಬಿಡುತ್ತ ಕೆಳದು ಈ ರೀತಿ ಒಂದು ಸೈಡ್ ಐದು ಬಾರಿ ಮಾಡಿದ್ರಿ ಸೊ ಒಂದ ಕಡೆ ಮಾಡಿಬಿಡೋಂಗ್ರು ಸೊ ಈ ಕಡೆನೂ ಮಾಡ್ಬೇಕು ಸೊ ಕೈ ರೀತಿ ಇಟ್ಕೊತಿದ್ರೆ ಕೈ ರೀತಿ ಇಟ್ಕೋರಿ ಅಥವಾ ಕೆಳಗಿಡ್ತಿದ್ರೆ ಕೆಳಗಿಡ್ರಿ ಅಥವಾ ಹಿಂಗಿಡ್ತಿದ್ರೆ ಹಿಂಗಿಡ್ರಿ ಸೊ ಇಲ್ಲಿ ರೆಸ್ಟ್ ಮಾಡಿ ಕೈ ರೆಸ್ಟ್ ಮಾಡಕ ಇತ್ತಂತಂದ್ರೆ ಸೊ ಇಟ್ಟು ಕೂಡ ನೀವು ಮಾಡ್ಬೋದು ಕೈ ಮ್ಯಾಲ ಮಗಡ್ರಿ ಉಸಿರು ತಗೋತೀರಿಲಿ ಉಸಿರು ಬಿಡ್ತಾ ಎಷ್ಟು ಸಾಧ್ಯಕೈತೆ ಅಲ್ಲ ಅಷ್ಟಾರ್ಸ್ರಿ ಎಷ್ಟು ಸಾಧ್ಯಕೈತೆ ಅಷ್ಟು ತಗ್ರಿ ಮತ್ತು ಉಸಿರು ತಗೋತೀರಿ ಉಸಿರು ತಗೋತ ಮೇಲೆ ಉಸಿರು ಬಿಡುತ್ತಾ ಕೆಳಗ ಅವಸರ ಮಾಡಕ್ ಹೋಗ್ಬೇಡ್ರಿ ನಿಧಾನವಾಗಿ ನಿಧಾನವಾಗಿ ಉಸಿರು ತಗೋತ ಮ್ಯಾಲ ಬರ್ತೀರಿ ಉಸಿರು ಬಿಡುತ್ತಾ ಕೆಳಗ ಸೊ ಈ ಕಡೆ ಐದು ಬಾರಿ ಮಾಡಿದ್ರಿ ಅಂತಂದ್ರೆ ಸೊ ಈ ಕಡೆ ಕೂಡ ಐದು ಬಾರಿ ಮಾಡಿರಿ ಸೊ ನಿಮ್ಗೆ ಎಷ್ಟು ಸಾಧಕ ಅಷ್ಟು ಮಾಡ್ರಿ ಎಷ್ಟು ಆಕೈತಿ ಅಷ್ಟು ಆರ್ಚ ಆಗ್ರಿ ನೆಕ್ಸ್ಟ್ ಕಾಲಿನ ಚಲನೆ ಸೊ ಅದಕ್ಕಾಗಿ ಸೊ ಸ್ವಲ್ಪ ಹಿಂದೆ ಕುಂತೀರಿ ಈಗ ಸೊ ಸ್ವಲ್ಪ ಮುಂದೆ ಬರ್ರಿ ಸ್ವಲ್ಪ ಮುಂದೆ ಬರ್ರಿ ಸ್ವಲ್ಪ ಮುಂದೆ ಬಂದು ಕಾಲಿ ರೀತಿ ಇಟ್ಟಿರ್ತೀರಿ ಸೊ ಈಗ ಏನು ಮಾಡ್ತೀರಿ ಅಂತಂದ್ರೆ ಚಲನೆ ಮಾಡೋದು ಸೊ ಇಲ್ಲೇ ಕೈ ಎಷ್ಟಲ್ರಿ ಕಾಲು ಕೂಡ ನಾವು ಮಾಡೋದು ಈಗ ಏನು ಮಾಡ್ತೀನಿ ಕೈ ರೀತಿ ಇಟ್ಟಿರ್ತೀರಿ ಸೊ ಈಗ ನೋಡಿರಲಿ

ಬಲಗೈ ಮಾಡಿದಾಗ ಎಡಗಾಲ ಮೇಲೆ ಎಡಗೈ ಮಾಡಿದಾಗ ಬಲಗಾಲ ಮೇಲೆ ಈ ರೀತಿ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಸೊ ಇಷ್ಟ ಸಾಧ್ಯ ಆಗೈತಿ ಎತ್ತಕ ಇಷ್ಟ ಐತ್ರಿ ಇಷ್ಟ ಐತ್ರಿ ನಿಧಾನವಾಗಿ ಅದ್ರ ಜೊತೆ ಇಲ್ಲ ಎತ್ತ ಹಾಕೈತಪ್ಪ ಕಾಲು ಎತ್ತಕ್ ಹಾಕೈತಂತಂದ್ರ ಇಷ್ಟು ಇದನ್ನು ಕೂಡ ನೀವು ಐದು ಬಾರಿ ಮಾಡಿರಿ ಅಥವಾ ಹತ್ತು ಬಾರಿ ಮಾಡಿರಿ ಆದರೆ ಕೈಯಲ್ಲೇ ಬಡ್ಸ್ಕೊಳಕ್ ಹೋಗ್ಬೇಡ್ರಿ ಸೊ ಅದ್ರ ಕಡೆ ಗಮನ ಇರಲಿ ನೆಕ್ಸ್ಟ್ ಪಾದ ಕೆಳಗತ್ತಂಗ ಬರ್ತಿರಲಿ ಸೊ ಇನ್ನೊಂದು ಸ್ವಲ್ಪ ಮುಂದೆ ಬಂದು ಕೂತ್ಕೊತಿರಿ ಸೊ ಇಲ್ಲೇನು ಮಾಡ್ರಿ ಅಂತಂದ್ರೆ ಸೊ ಹೇಳೋದು ಕುಂದ್ರದು ಸೊ ಇದು ಸಾಧ್ಯ ತಂದ್ರೆ ಮಾಡ್ರಿ ಇಲ್ಲಪ್ಪ ನನ್ಗೆ ಅದು ಹೇಳಕ್ಕೆ ಕುಂದ್ರಾಕ ಬರ್ತಾ ಇಲ್ಲ ಅಂತಂದ್ರೆ ಸೊ ಇದನ್ನು ಸ್ಕಿಪ್ ಮಾಡಿ ಮುಂದಿನ ವ್ಯಾಯಾಮ ಮಾಡ್ಬೋದು ಸೊ ಸಾಧ್ಯ ತನ್ನೋರು ಇದನ್ನು ಮಾಡ್ರಿ ಸೊ ಎರಡೂ ಇಲ್ಲೇನ ಸ್ಟ್ಯಾಂಡ್ ಮಾಡಕ್ ಚೇರಿಗೆ ಸ್ಟ್ಯಾಂಡ್ ಮಾಡಕ್ ಕೈ ಡ್ರಾಪ್ ಮಾಡಕ್ ಇರ್ತೈತಿಲ್ರಿ ಸೊ ಅಂತ ಚೇರ್ ಇದ್ರು ತಗೋರಿ ಅಥವಾ ಈ ಚೇರ್ ಇದ್ರು ನಡಿತೈತಿ ಮಾಡ್ರಿ ಅಂತಂದ್ರ ಸೊ ಇಲ್ಲಿ ಸ್ಟ್ಯಾಂಡ್ ಮಾಡಕ್ ಇತ್ತಂತಂದ್ರ ಹಿಡ್ಕೊಂಡು ನೀವು ಎದ್ದೇಳ ಕೂತ್ಕೊಳ್ಳೋದು ಇಲ್ಲಿ ಮಾಡ್ರಿ ಇತ್ತಂದ್ರೆ ಸೊ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಹಿಂಗ್ ಕೈ ಇಡ್ಕೋರಿ ಎದ್ ಹೇಳ್ತಿರಿ ಕೂತ್ಕೊಂತೀರಿ ನಿಧಾನವಾಗಿರಿ ಉಸಿರು ತಗೋತಾ ಎದ್ದೇಳ್ತೀರಿ ಉಸಿರು ಬಿಡ್ತಾ ಕೂತ್ಕೊರಿ ಉಸಿರು ತಗೋತಾ ಎದ್ದೇಳೋದು ಉಸಿರು ಬಿಡ್ತಾ ಕೂತ್ಕೊಳ್ಳೋದು ಸೊ ಈ ರೀತಿ ಸೊ ಇದು ಆದರೆ ಮಾಡಿಲ್ಲ ಸ್ಕಿಪ್ ಮಾಡಿರಿ ಇದನ್ನು ಸೊ ಇನ್ನೊಂದು ಏನಂತಂದರೆ ಸೊ ಎದ್ದೇಳ ಮುಂದೆ ಸೊ ಈ ರೀತಿ ಮುಂದೆ ಕೂತ್ಕೊಂಡಿರಿ ಕೂತ್ಕೋತೀರಿ ಎದ್ದೇಳ್ತೀರಿ ಕೂತ್ಕೋತೀರಿ ಎದ್ದೇಳತ್ತೀರಿ ಇದನ್ನು ಕೂಡ ನೀವು ಐದು ಬಾರಿ ಮಾಡಿರಿ ಕೇವಲ ಐದು ಬಾರಿ ಮಾಡಿರ ಅದ್ರ ಉಸಿರಾಟದ ಜೊತೆ ಮಾಡಿರಿ ಸೊ ಇಷ್ಟಾತಪ್ಪ ಸೊ ರೆಸ್ಟ್ ತಗೋಬೇಕು ಅನ್ನಿಸ್ತ ಅಂತಂದ್ರೆ ಕಣ್ಣುಗಳನ್ನು ಮುಚ್ಚಿರಿ ಇನ್ನು ಸ್ವಲ್ಪ ಹಿಂದಿರಿ ಕಣ್ಮುಚ್ಚಿರ್ತೀರಿ ಕಣ್ಣು ಮುಚ್ಚಿ ಸಹಜವಾದ ಉಸಿರಾಟ ಉಸಿರು ತಗೋತೀರಿ ಉಸಿರನ್ನ ಹೊರಗಾಕ್ತಿರಿ ಮತ್ತು ಉಸಿರು ತಗೋತೀರಿ ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನ ಹೊರಗಾಕ್ತರಿ ಕಣ್ಣುಗಳನ್ನ ತೆರಿತೀರಿ ಸೊ ಪ್ರತಿ ಬಾರಿ ನಾನು ಈಗ ಎರಡು ಸಲ ಯಾವ ಎರಡು ಈಗ ಏನು ಏನ್ ನಾನು ಸೊ ಅದನ್ನ ಎರಡು ವ್ಯಾಯಾಮ ಮಾಡ್ರಿ ಸೊ ಎರಡು ಮಾಡಿದ್ಮೇಲೆ ರೆಸ್ಟ್ ತಗೋರಿ ಸೊ ರೆಸ್ಟ್ ತಗೋಳ ಮುಂದೆ ಕಣ್ಣು ಮುಚ್ಚ್ರಿ ಗಮನ ಕೊಡ್ರಿ ಮತ್ತ ಎರಡು ಬಾರಿ ಉಸಿರು ತಗೋರಿ ಉಸಿರು ಬಿಡ್ರಿ ಉಸಿರು ತಗೋರಿ ಉಸಿರು ಬಿಡ್ರಿ ಸೊ ರೆಸ್ಟ್ ಮಾಡ್ಕೊತ ಮಾಡ್ಕೊಂತ ವ್ಯಾಯಾಮನ ಮಾಡ್ರಿ ಸೊ ನೆಕ್ಸ್ಟ್ ಸೊ ರೆಸ್ಟ್ ತೊಗೊತೀರಿ ಸೊ ರೆಸ್ಟ್ ತೊಗೊಂಡಾಗ ಸ್ವಲ್ಪ ಹಿಂದೋಗೀರಿ ಈಗ ಮತ್ತೆ ಸ್ವಲ್ಪ ಮುಂದೆ ಬಂದು ಪಾದ ಕಾಲಿನ ಪಾದ ಕೆಳಗೆ ಹತ್ತಂಗೆ ಕೂತ್ಕೊರಿ ಸೊ ಇಲ್ಲಿ ಕುತ್ಕೊಂಡು ಸೊ ಏನು ಅಂತಂದ್ರೆ ಈ ರೀತಿ ಹಿಮಡನ್ನು ನೆಲಕ್ಕೆ ಕೂರಿ ಪಾದನ ಮೇಲೆ ಹಬ್ಬಿಸ್ತೀರಿ ಈ ರೀತಿ ಸೊ ಇಲ್ಲೇನು ಅಂತಂದ್ರೆ ಉಸಿರು ತೊಗೋತೀರಿ ಕೈ ಬೇಕಾರೆ ಇಲ್ಲಿ ಇಟ್ಕೋಬೋದು ಅಥವಾ ಇಲ್ಲಿ ಇಟ್ಕೊತೀರಿ ಇಲ್ಲಿ ರೆಸ್ಟ್ ಮಾಡೋಕೆ ಐತಿ ಪಾ ಕೈ ಇಟ್ಕೊಳಕ್ಕೆ ಅಲ್ಲಿ ಇಟ್ಕೋತೀರಿ ಸೊ ಇಲ್ಲೇನು ಮಾಡ್ಸಿರಂತ ಉಸಿರು ತಗೋತ ಮೇಲೆ ಉಸಿರು ಬಿಡ್ತಾ ಮತ್ತೆ ಪೂರ್ತಿ ಪಾದ ಇಲ್ಲೇ ಹಚ್ಚಾಕ್ ಹೋಗ್ಬೇಡ್ರಿ ಬಿಟ್ಟಾಗ ಸೊ ಏನಂತಂದ್ರೆ ಉಸಿರು ತಗೊಂಡಿರ್ತಿರಲ್ಲ ಉಸಿರು ತಗೋತ ಮೇಲೆ ಉಸಿರು ಬಿಡ್ತಾ ಈ ರೀತಿ ಕೇಳೋದು ಉಸಿರು ತಗೋತ ಮೇಲೆ ಉಸಿರು ಬಿಡ್ತಾ ಈ ರೀತಿ ಇಲ್ಲ ನನಗೆ ಇಷ್ಟ ಎತ್ತಕ್ಕೆ ಸಾಧ್ಯ ಆಗಲ ನಿಮ್ಗೆ ಎಷ್ಟು ಎತ್ತ ಕಾಲ ಎಷ್ಟು ಸಾಧ್ಯ ಆಕಿತ್ ಅಷ್ಟ ಐತ್ರಿ ಇಷ್ಟ ಸಾಧ್ಯ ಆಗತ್ತಪ್ಪ ಇಷ್ಟ ಮಾಡ್ರಿ ಸೊ ನೀವು ಇಷ್ಟ ಮಾಡ್ರಿ ಇಷ್ಟ ಸಾಧ್ಯ ಆಯ್ತದ ಇಷ್ಟ ಮಾಡ್ರಿ ಮಾಡ್ತಾ ಹೋದಂಗ ಹೋದಂಗ ಅದ ಪ್ರಾಕ್ಟೀಸ್ ಮಾಡ್ಕೊಂತ ಹೋದಂಗ ಹೋದಂಗ ದಿನಂಪ್ರತಿ ಮಾಡ್ಕೊಂತ ಹೋದಂಗ ಸೊ ಇನ್ನು ಸ್ವಲ್ಪ ಕಾಲ ಮೇಲೆ ಎತ್ಕೊಂತ ಬರ್ತೀವಿ ನೀವು ಸೊ ಇವತ್ತು ಇಷ್ಟ ಎತ್ತಿದ್ರಿ ಸೊ ನೆಕ್ಸ್ಟ್ ಇಷ್ಟೇ ಎತ್ತತಿರಿ ಆಮೇಲೆ ಇಷ್ಟ ಎತ್ತತ್ತೀರಿ ಆಮೇಲೆ ಇಷ್ಟು ಎತ್ತಕ್ಕೆ ಬರ್ತೈತಿ ನಿಮ್ಗ ಒಟ್ಟೆ ಏನಂತಂದ್ರ ಸುಖ ಪಾದ ಈ ರೀತಿ ಇರ್ಬೇಕು ಉಸಿರು ತಗೋತ ಕಾಲ್ ಮೇಲೆ ಉಸಿರು ಬಿಡ್ತ ಕೆಳಗ ಸೊ ಇದನ್ನ ಐದು ಬಾರಿ ಮಾಡ್ರಿ ಸೊ ನೆಕ್ಸ್ಟ್ ಒಂದ್ ಕಾಲ್ ಮಾಡ್ಬಿಡೋಂಗ್ರಿ ಸೊ ಇನ್ನೊಂದು ಕಾಲ್ ಮಾಡ್ಬೇಕ್ರಿ ಪಾದ ಈ ರೀತಿ ತಗೋತೀರಿ ಉಸಿರು ತಗೊಳೋದು ಉಸಿರು ಬಿಡ್ತಾ ಕೆಳಗ ಉಸಿರು ತಗೋತ ಕಾಲ್ ಮೇಲೆ ಉಸಿರು ಬಿಡ್ತಾ ಕೆಳಗ ಸೊ ಈ ಕಡೆ ಐದು ಬಾರಿ ಅಂದ್ರೆ ಈ ಕಡೆ ಕಾಲ್ ಕೂಡ ಐದು ಬಾರಿ ಮಾಡ್ರಿ ನೆಕ್ಸ್ಟ್ ರೊಟೇಶನ್ ಮಾಡೋದು ಸೊ ಕಾಲ್ ಈ ರೀತಿ ತಗೋತಿರಿ ಇನ್ನೊಂದು ಕಾಲ್ ಈ ರೀತಿ ಪದ ಕೆಳಗತ್ತಿರ್ಲಿ ಸೊ ಇದನ್ನೇನ್ ಮಾಡ್ತೀರಿ ಉಸಾಟದ ಜೊತೆಗೆ ಅಥವಾ ಸಹಜವಾದ ಉಸಿರಾಟ ಉಸಿರಾಟ ಸಹಜವಾಗಿರಲಿ ಈ ರೀತಿ ಐದು ಬಾರಿ ರೊಟೇಷನ್ ಮಾಡ್ರಿ ಮತ್ತು ಈ ರೀತಿ ಐದು ಬಾರಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಈ ಕಾಲ ಸೊ ನಿಧಾನವಾಗಿ ಅವಸರ ಮಾಡೋಂಗಿಲ್ಲ ಹಿಂಗೆ 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 ಅವಸರ ಮಾಡೋಂಗಿಲ್ಲ ನಿಧಾನವಾಗಿ ಫುಲ್ ರೊಟೇಷನ್ ಆಗ್ಬೇಕು ನಮಗೆ ಸೊ ನಿಧಾನವಾಗಿ ಮಾಡಿರಿ ಏನು ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಕಡೆ ಐದು ಮಾಡ್ತೀರಿ ಮತ್ತು ಈ ಕಡೆ ಐದು ಮಾಡ್ತೀರಿ ಈ ಕಡೆ ಐದು ಈ ಕಡೆ ಐದು ಬಾರಿ ಆಯ್ತು ಸೊ ನೆಕ್ಸ್ಟ್ ಎರಡು ಪಾದನ ಹಿರಿದಿ ತಗೋರಿ ಸೊ ಹಿಮಡ ಹತ್ತಿರಲಿ ಪಾದ ಮ್ಯಾಲಿ ಸೊ ಏನ್ ಮಾಡ್ತಿರಂತಂದ್ರ ಏನು ಪಾದದ ಬೆರಳದ್ರಿ ಸೊ ಇಷ್ಟು ಫೋಲ್ಡ್ ಮಾಡೋದು ಬಿಡೋದು ಈ ರೀತಿ ಸಹಜವಾದ ಉಸಿರಾಟದೊಂದಿಗೆ ಈ ರೀತಿ ಆಮೇಲೆ ಇನ್ನೊಂದು ಏನಂತಂದ್ರೆ ಸೊ ಇಲ್ಲ ಇವು ಎರಡ ಬೆರಳು ಅಥವಾ ಮೂರ ಬೆರಳು ಹಿಂಗೆ ಫೋಲ್ಡ್ ಮಾಡಿ ರೀ ಸೊ ಇಷ್ಟು ಬೆರಳು ನಮ್ಗೆ ಫೋಲ್ಡ್ ಆಗ್ಬೇಕು ಐದಕ್ಕೆ ಐದು ಬೆರಳು ಈ ಕಾಲದ ಈ ಕಾಲಿಂದ ಇದು ಈ ಕಾಲಿಂದ ಇದು ಇಷ್ಟು ಬೆರಳು ನಮ್ಗೆ ಫೋಲ್ಡ್ ಆಗ್ಬೇಕು ಈ ರೀತಿ ಮಾಡೋದು ಬಿಡೋದು ಫಲ್ಡ್ ಮಾಡೋದು ಬಿಡೋದು ಸಹಜವಾದ ಉಸಿರಾಟ ಇರಲಿ ಆರಾಮ್ ಮಾಡ್ರಿ ಅವಂಥರ ಮಾಡಕ್ ಹೋಗ್ಬೇಡ್ರಿ ಆಮೇಲೆ ನಿಮ್ಗೆ ಎಷ್ಟೆಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡ್ರಿ ಸೊ ಇದನ್ನ ನೀವು ಹತ್ತು ಬಾರಿ ಮಾಡ್ಬೋದು ಇಲ್ಲೇ ಕೂತಲ್ಲೇ ಇಲ್ಲ ಮಾಡಕ್ಕೆ ಆಗಿಲ್ಲಪ್ಪ ಐದು ಬಾರಿ ಮಾಡ್ರಿ ಇಲ್ಲ ಎಂಟು ಬಾರಿ ಮಾಡ್ರಿ ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟ ಮಾಡ್ರಿ ಇಷ್ಟು ವ್ಯಾಯಾಮ ಆದ್ಮೇಲೆ ಮತ್ತೆ ಏನ್ ಮಾಡ್ತೀರಿ ಅಂತಂದ್ರೆ ಸೊ ಹಿಂದ್ ಸರದ್ ಕೂತ್ಕೋತೀರಿ ಹಿಂದ್ ಸರದ್ ಕೂತ್ಕೊಂಡ ಕಣ್ಗಳನ್ನ ಮುಚ್ಚ್ರಿ ಬೆನ್ನು ಕತ್ತು ನೇರವಾಗಿರ್ಲಿ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಬೆನ್ನು ಕತ್ತು ಇಟ್ಕೊಂಡು ಕುಂದ್ರಿ ಕಣ್ಣುಗಳನ್ನ ಮುಚ್ಚಿತ್ತೀರಿ ಎರಡು ಕೈಗಳು ನಿಮ್ಮ ತೊಡೆ ಮೇಲೆ ಇರಲಿ ಅಥವಾ ಇಲ್ಲಿ ರೆಸ್ಟ್ ಅಂತಂದ್ರೆ ಇಲ್ಲಿ ಇಟ್ಕೊರಿ ಸಹಜವಾದ ಉಸಿರಾಟ ಇರಲಿ ಈಗ ಒಂದು ಬಾರಿ ಉಸಿರು ತಗೋರಿ ಉಸಿರನ್ನ ಹೊರಗೆ ಹಾಕ್ರಿ ನಿಮ್ಮ ಉಸಿರಾಟದ ಕಡೆ ಗಮನ ಹಾರಸ್ರಿ ಇದಾದ್ಮೇಲೆ ಎರಡು ಹಸ್ತಗಳನ್ನ ಮ್ಯಾಲ ತಗೋರಿ ಸೊ ಜೋಡ್ಸ್ಕೊರಿ ಜೋಡ್ಸ್ಕೊಂಡ್ ಜೋರಾಗಿ ಉಜ್ಜ್ರಿ ಕೈ ಸೊ ಉಜ್ಜೋ ಸೌಂಡ್ ನಿಮ್ ಬರ್ಬೇಕು ಸೊ ಉಜ್ಜೋ ಸೌಂಡ್ ಜೊತೆಗೆ ಕೈ ಹೀಟ್ ಆಗ್ಬೇಕಂದ್ರ ಕೈ ಕೂಡ ಬಿಸಿ ಆಗ್ಬೇಕು ಸೊ ಬಿಸಿ ಆದ್ಮೇಲೆ ಕಣ್ಣುಗಳ ಹಾಗೆ ಮುಚ್ಚಿರ್ತೀವಿ ಇಲ್ಲೇ ಸ್ಕ್ರಬ್ ಮಾಡ್ತೀರಿ ಕೈಗಳನ್ನು ಉಜ್ಜಿದ ಉಜ್ಜಿದ್ಮೇಲೆ ಕೈ ಬಿಸಿ ಆಗ್ತಾವು ಸೊ ಇಲ್ಲಿ ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ ಕಣ್ಣಿಗೆ ಪ್ರೆಸ್ ಮಾಡಿಕೊಂಡು ಕಣ್ಗಳ ಹಾಗೆ ಮುಚ್ಚಿದ್ದಿರಲಿ ಕೈಗಳನ್ನು ತೊಡೆ ಮೇಲೆ ಇಟ್ಕೋತೀರಿ ಆಮೇಲೆ ನಗುಮುಖದೊಂದಿಗೆ ನಿಧಾನವಾಗಿ ಕಣ್ಗಳನ್ನು ತೆರೀತೀರಿ ನಗು ಮುಖ ಇರಲಿ ನಿಧಾನವಾಗಿ ತೆರೀರಿ ಸೊ ಈ ರೀತಿ ನಾವು ಫಸ್ಟ್ ಏನು ಸ್ಟಾರ್ಟ್ ಮಾಡಿದ್ವಲ್ಲ ಸೊ ಅದರಿಂದ ಹಿಡಿದ ಎಂಡ್ತನೂ ಇದೇ ರೀತಿ ಮಾಡ್ರಿ ಸೊ ಒಮ್ಮೆ ಮಾಡಿದೆ ಆಮೇಲೆ ಒಮ್ಮೆ ಆ ಮುಗಿತಪ್ಪ ಅಂತೇಳಿ ಒಮ್ಮೆ ಎದ್ಕೊಬೇಡ್ರಿ ಸೊ ಕುತ್ಕೋರಿ ರೆಸ್ಟ್ ಮಾಡ್ರಿ ಆಮೇಲೆ ಕಣ್ಗಳನ್ನು ಮುತ್ಕೊಂಡು ಏನ್ ತೋರ್ಸಿದ್ಲ ಆ ರೀತಿ ಮಾಡಿ ನೀವು ನಿಮ್ಮ ವ್ಯಾಯಾಮಗಳನ್ನ ಎಂಟರ್ ಮಾಡ್ಬೋದ್ರಿ ಸೊ ಇಷ್ಟು ದಿವಸ ನೀವು ನಿಮ್ಮ ಮನೆ ಸಂಬಂಧ ದುಡ್ದಿರ್ತೀರಿ ನಿಮ್ಮ ಮಕ್ಕಳ ಸಂಬಂಧ ದುಡ್ದಿರ್ತೀರಿ ನಿಮ್ಮ ಸಂಸಾರ ಸಂಬಂಧ ಎಷ್ಟೋ ಕೆಲಸಗಳನ್ನ ಮಾಡಿರ್ತೀರಿ ಎಷ್ಟೋ ತ್ಯಾಗಗಳನ್ನ ಮಾಡಿರ್ತೀರಿ ಸೊ ನೀವು ಆರೋಗ್ಯದಿಂದ ಇರೋದು ಮುಖ್ಯ ಅಲ್ರಿ ನೀವು ಆರೋಗ್ಯದಿಂದ ಇರೋದು ಬಹಳ ಮುಖ್ಯ ಆಗೇತ್ರಿ ಸೊ ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಮತ್ತ ನಿಮ್ಮ ಸಂಸಾರಕ್ಕೋಸ್ಕರ ನೀವು ಆರಾಮ ಇರ್ಬೇಕ್ರಿ ಅದಕ್ಕೆ ವ್ಯಾಯಾಮನ ಮಾಡ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನಮಸ್ತೆ